ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯಲ್ಲಿ ಏನ್ ನೋಡ್ತಾ ಇದ್ದೀನವ ಅಳತೆಗಳು ಅಂತಕಂತ ಪಾಠ ಬಗ್ಗೆ ನೋಡ್ತಾ ಇದ್ದೀವಿ. ಅಲ್ಲಿನ ಯಾವ ರೀತಿಯಾಗಿ ಅಳತೆಗಳನ್ನ ಮಾಡಬೇಕು ಅನ್ನೋದು. ಹಾಗಾದ್ರೆ ಇವತ್ತೇ ಏನ್ ಮಾಡೋಣ, ಉದ್ದಳತೆ ಸಂಕಲನ. मीटर मीटर जो कूड़ते मत से सेंटीमीटर जो कूड़ते हैं ना कूड़ते अलग उदाहरण नोड़ी वद्यार्थी रहीम अंत विद्यार्थी तन शाले स्वतंत्र दिनाचरण निमित्त अल्मा हद्द मीटर मत नल्वत से सेंटीमीटर उद्देप तक वी टेप तक इन मत हनर्ड मीटर मूव से उद्द हसी टेप तक बड़ी टेप उद्दीन माव मोदल के बी टेप उद्द उद्देश्य
ಏನಾಗತ್ತೆ ನಮಗೆ ಉತ್ತರ ಸರಿಯಾಗಿ ಬರಂಗಿಲ್ಲ ಹಾಗಾಗಿ ಮೀಟರ್ ಜೊತೆಗೆ ಮೀಟರ್ ಅನ್ನು ಸೇರಿಸಿ ಜೋಡಿಸಬೇಕು ಸೆಂಟಿಮೀಟರ್ ಜೊತೆಗೆ ಸೆಂಟಿಮೀಟರ್ ಅನ್ನು ಜೋಡಿಸಬೇಕು 150 ಮೀಟರ್ ತದನಂತರ ಅದರ ಜೊತೆ 75 ಮೀಟರ್ ಇದನ್ನ ಏನು ಮಾಡ್ತೀನೋ ಇಲ್ಲಿ ಮೀಟರ್ ಅಷ್ಟೇ ಕೊಟ್ಟಿದ್ದಾರೆ ಹಾಗಿರೋದ್ರಿಂದ ನಾವು ಮೀಟರ್ ಅನ್ನು ಮಾತ್ರ ಜೋಡಿಸಬೇಕು ಎಷ್ಟಾಗುತ್ತೆ 5 ರಲ್ಲಿ 7 ಅನ್ನು ಕೊಟ್ಟು ಸೆಂಟಿಮೀಟರ್ ಎರಡನ್ನು ಸಹಿತ ನಾವು ಕಳೆಯಬಹುದು ಅಲ್ಲಿ
ಕಲಿಬೇಕು ಹಾಗಾದ್ರೆ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆನ ಕೊಡಿರ್ತಾರೆ ಯಾವ ರೀತಿಯಲ್ಲಿ ಬಂದಿರ್ತಾವ ನೋಡಿ ಗೂಡ್ಸ್ ರೈಲಿನಲ್ಲಿ ಎಷ್ಟು ಇರ್ತದೆ 242 ಮೀಟರ್ 60 ಸೆಂಟಿಮೀಟರ್ ಉದ್ದ ಇರ್ತದೆ ಗೂಡ್ಸ್ ಗಾಡಿ ಗಾಡಿಯ ರೈಲನ್ನು ನಾವು ನೋಡ್ತೀವಿ ಇನ್ನು ಎಲ್ಲೇ
ಬರ್ತಕ್ಕಂಥ ಮುಂದಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.